ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ಜೊತೆಗೆ ವಿಡಿಯೋ ಶೇರ್ ಮಾಡಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರು ಲೇಡಿ ನನಗೆ ಯಾರು ಇಲ್ಲ ನನಗೆ ಬಂಧು ಬಳಗ ಆಗಲಿ ಸಂಬಂಧಿಕ ಆಗಲಿ ಮಕ್ಕಳು ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದು ನಿಜನಾ ಸುಳ್ಳು ಅಂತ ನನಗೂ ಗೊತ್ತಾಗ್ತಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಅವರು ನಮ್ಮ ಒಂದು ಆಶ್ರಮಕ್ಕೆ ಬಂದಿರ್ತಾರೆ ಸೇರಿಸ್ಕೊಳ್ಳಿ ಅಂತ ಹಾಗಾಗಿ ನೀವು ಪೊಲೀಸ್ ಸ್ಟೇಷನ್ ಲೆಟರ್ ಇದ್ದರೆ ಮಾತ್ರ ಸೇರಿಸ್ಕೊಂತೀನಿ ಅಂತ ನಾವು ಹೇಳಿರ್ತೀವಿ ಇವಾಗ ಅವರ ಜೊತೆ ಒಬ್ಬರು ಬಂದಿದ್ದಾರೆ ಅವರು ಹೇಳ್ತಿರೋದು ನಿಜನಾ ಸುಳ್ಳಾ ನನಗಂತೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಯಾಕಂದ್ರೆ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಅವರ ಮೇಲೆ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಲಗೇಜ ರೇಣುಕಮ್ಮ ಯಾವ ಊರು ನಾಯಕನಹಟ್ಟಿ ಮುಂಚೆ ಒಂದ್ಸತಿ ಆಶ್ರಮಕ್ಕೆ ಬಂದಿದ್ರಂತ ಹೌದಾ ನಾನು ಇರಲಿಲ್ಲ ಏನಕ್ಕೆ ಬಂದು ವಾಪಸ್ ಹೋದ್ರಿ ಹಾ ಯಾಕೆ ಮತ್ತೆ ವಾಪಸ್ ಹೋದ್ರಿ ಹೌದು ಲೆಕ್ಕ ತೊಂಬಂದಿರಲಿಲ್ಲ ಮಕ್ಕಳು ಯಾರು ಇಲ್ಲ ಏನಕ್ಕಿಲ್ಲ ಮಕ್ಕಳು ಅಲ್ಲ ಯಜಮಾನರು ಮಕ್ಕಳು ಯಾರೂ ಇಲ್ವಾ ಮದುವೆ ಆಗಿದ್ದೀರಾ ತಾವು ಸಂಬಂಧಿಕರು ಇದ್ದಾರಾ ಅಕ್ಕ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಮತ್ತೆ ಇಷ್ಟು ದಿನ ಯಾರ ಮನೇಲಿದ್ರಿ ಎಲ್ಲಿ ಯಾವ ಊರು ಎಲ್ಲಿ ಅಲ್ಲಿ ಸರಿ ಯಾವ ಊರು ಎಲ್ಲಿ ಬರ್ತದು ಏನು ಕೆಲಸ ಮಾಡ್ತಿದ್ರಿ ಕೂಲಿ ಕೆಲಸ ಈ ಆಶ್ರಮದ ಬಗ್ಗೆ ಯಾರು ಅಡ್ರೆಸ್ ಕೊಟ್ಟಿದ್ದು ನಿಮಗೆ ಓಕೆ ಈಗಲೂ ಮೊಬೈಲ್ ಇದೆಯಾ ನಿಮ್ಮ ಹತ್ರ ಎಲ್ಲಿದೆ ಎಲ್ಲಿ ಎಲ್ಲಿದೆ ಹಾಂ ಇಲ್ಲಿ ಮೊಬೈಲು ಫೋನು ಅದು ಯಾವುದು ಕೊಡಲ್ವಲ್ಲ ಹೆಂಗಿರ್ತೀರಾ ಅಲ್ಲ ಯಾರು ಇಲ್ವಲ್ಲ ಮತ್ತೆ ಯಾರಿಗೆ ಮಾಡ್ತಾರೆ ಫೋನು ಯಾವ ಆಸ್ತಿ ಇದ್ಮೇಲೆ ಯಾಕೆ ಬಂದ್ರಿ ಇಲ್ಲಿಗೆ ನಿಮಗೆ ಇವ್ರ ಬಗ್ಗೆ ಏನು ಗೊತ್ತಮ್ಮ ಮುಂಚೆ ನೀವು ಯಾರು ನೀವು ಹಾಂ ಎಷ್ಟು ದಿವಸ ಆಯ್ತು ಬಂದಿದ್ದೀರಾ ಥ್ಯಾಂಕ್ ಯು ಒಳ್ಳೆ ಕೆಲಸ ನಿಜವಾಗ್ಲೂ ಇವ್ರಿಗೆ ಯಾರು ಇಲ್ವಾ ಈಗ ಆಸ್ತಿ ಅಂತ ಹೇಳ್ತಾ ಇದ್ರಲ್ಲ ಏನು ಆಸ್ತಿ ಅವ್ರಿಗೆ ಯಾರು ಹೇಳ್ತಾ ನಂದು ಐತೆ 100 ಎಕರೆ ಅಂತ ಹೇಳ್ತಿದ್ದಾರೆ ನೋಡಿದ್ದೀರಾ ನೀವು ಆಸ್ತಿ ನೋಡಿದ್ದೀರಾ ಹೌದಾ ಹೇಳಿರೋದು ಕೇಳಿದೀರ ಮಕ್ಳು ಯಾರು ಇದಾರ ಹೋಗ್ಲಿ ಅವ್ರಿಗೆ ಈಗ ಇಲ್ಲಿ ಅಡ್ರೆಸ್ ಕೊಟ್ಟಿದ್ಯಾರಮ್ಮ ನಿಮಗೆ ಕಷ್ಟ ಆಗ್ತಿದೆ ಇವಾಗ ಕರ್ಕೊಂಡ್ ಬಂದಿದ್ದೀಕ್ ನಿಮಗೆ ಸ್ಟೇಷನ್ ಗೆಲ್ಲ ಹೋಗಿದೀವಲ್ಲ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಭಯ ಟೆನ್ಷನ್ ಒಳ್ಳೆ ಕೆಲಸ ಮಾಡಿದಿರಮ್ಮ ನಾನು ನಿಮಗೆ ನಿಜವಾಗ್ಲು ಧನ್ಯವಾದಗಳು ತಿಳಿಸ್ತೀನಿ ಅಮ್ಮ ಏನು ಗೊತ್ತಮ್ಮ ನೀವು ಕರ್ಕೊಂಡ್ ಬಂದಿದ್ದೀರಾ ನಮ್ಮ ಆಶ್ರಮ ಆಶಯ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಇಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಈಗ ನಾ 2 ದಿನ ಇದ್ಬಿಟ್ಟು ನಾಳೆ ಹೋಗ್ತೀನಿ ಅಂದ್ರೆ ನಾವು ಕಳ್ಸಕ್ಕೆ ಬರೋಲ್ಲ ಅರ್ಥ ಆಯ್ತಾ ಹಂಗೆ ಕಳಿಸ್ಲೇಬೇಕು ಅಂದರೆ ನೀವೇ ಬಂದು ಕರ್ಕೊಂಡು ಹೋಗ್ತೀನಿ ಅರ್ಥ ಆಯ್ತಾ ಹೇಳ್ತಿರೋದು ಉದಾಹರಣೆಗೆ ನಿಮಗೆ ಆಮೇಲೆ ಈಗ ಒಂದು 2 ದಿನ ಇಲ್ಲಿರೋದು ಮತ್ತೆ ನಾನು ಅಲ್ಲಿ ಹೋಗಬೇಕು ನನಗೆ ಅಲ್ಲಿ ಆಸ್ತಿ ಬರಬೇಕು ನಾನು ಕೇಸ್ ಹಾಕಿದ್ದೀನಿ ಕೋರ್ಟ್ ಬರೋದು ಇದು ಯಾವುದೂ ಇಲ್ಲ ನಡೆಯ ಅರ್ಥ ಆಯ್ತಾ ಅವ್ರ ಆಸ್ತಿ ಇರೋ ಅವ್ರ ಹತ್ರನೇ ಅವ್ರು ಎಷ್ಟೇ ಇದು ಮಾಡಿದ್ರು ಅವ್ರ ಹತ್ರ ನಮಗೆ ಅವಶ್ಯಕತೆ ಇಲ್ಲ ನಾವೇನು ಯಾರು ಇಲ್ಲ ಅಂದವ್ರಿಗೆ ಮಾತ್ರ ಇಲ್ಲಿ ಸೇರಿಸ್ಕೊಳ್ಳೋದು ನಾನು ಕೇಳ್ತಿರೋದು ಇವಾಗಲೂ ಅದನ್ನೇ ಇವ್ರಿಗೆ ಯಾರಾದರೂ ಇದಾರ ಇಲ್ವಾ ಅಷ್ಟೇ ನಿಮ್ಮೆಲ್ಲ ನಂಗೆ ಸ್ವಲ್ಪ ಡೌಟ್ ಇದೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ದಂಗೆ ಡೌಟ್ ಏನಂದ್ರೆ ಯಾರ ಮುಖ ಮುಚ್ಕೊಂತೀರಾ ವಿಡಿಯೋ ಮಾಡಬೇಡಿ ಅಂತೀರಾ ಅದಕ್ಕೆ ಈಗ ನೋಡಿ ನಾನು ಕೇಳೋದೇನು ಗೊತ್ತಾ ನನ್ನ ದಿನ ನೋಡ್ತಾರೆ ಊರವರೆಲ್ಲ ನಾನೇನು ಮಾಡಲಿ ನಾನು ಎಲ್ಲ ವಿಡಿಯೋದ್ರು ಇಲ್ವಾ ನಾನು ಮಾಡೋ ಉದ್ದೇಶ ಏನು ಹೇಳ್ರಿ ನಾಲ್ಕು ಜನ ನೋಡ್ತಿದ್ವಿ ಡೈರೆಕ್ಟ್ ನೋಡಿ ಮುಖ
ಆಯ್ತಮ್ಮ ಬಂದಿ ಏನಮ್ಮ ಏನು ಯಾವ ಟೈಪು ಆಗಲ್ಲ ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ಟಿದ್ದಾರಾ ಮನೆಯಿಂದ ಬಂದಿದ್ದೀರಾ ಹೇಳ್ದೆ ಕೇಳದೆ ಬಂದಿದ್ದೀರಾ ಜಗಳಾಡ್ಕೊಂಡು ಬಂದಿದ್ದೀರಾ ನನಗೆ ನೆನ್ಸಲ್ವಲ್ಲ ನಿಮ್ಗೆ ಯಾರು ಇಲ್ಲ ಅಂತ ಆಮೇಲೆ ಇಲ್ಲಿ ಎಷ್ಟು ದಿನ ಇರ್ಬೇಕಂತ ಅನ್ಕೊಂಡಿದ್ದೀರಾ ಹೌದಾ ಹಂಗಂತಾನೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ ಏನಾಗುತ್ತೆ ಗೊತ್ತಾ ನೋಡಿ ಕರ್ಕೊಂಡ್ ಬಂದ ತಕ್ಷಣ ನಾವು ನಿಮ್ಮನ್ನು ನಂಬಲ್ಲ ಯಾಕೆ ಗೊತ್ತಾ ಸುಳ್ಳೆ ನಾನು ಲೈವ್ ಅಲ್ಲಿ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಏನ್ ಮಾಡ್ತಾರೆ ಸ್ವಂತದವರೇನೆ ಸುಳ್ಳೆ ಹೇಳ್ತಾ ಕರ್ಕೊಂಡ್ ಬಂದಿರ್ತಾರೆ ಆತರ ಸಿಚುವೇಶನ್ ಗಳು ನಾವು ತುಂಬಾ ನೋಡಿದ್ದೀವಿ ನಾನು ನಿಮಗೆ ಏನ್ ಹೇಳ್ದಣ್ಣ ನನಗೆ ಏನಿಲ್ಲ ನಾನು ಡ್ಯೂಟಿಗೆ ಹೋಗ್ತಾ ಇದೀನಿ ಅಮ್ಮ ಬೇಕ ನನ್ನ ಹತ್ರನೇ ಇರು ನಿನ್ನ ನಾನು ನೋಡ್ಕಂತೀನಿ ಅಂತ ಹೇಳ್ದೆ ಏಯಮ್ಮ ಅದು ಕೊಪ್ಪಂಗಿಲ್ಲ ಇರ್ಬದಲ್ರಿ ಆಶ್ರಮಕ್ಕಿಂತ ಚೆನ್ನಾಗಿ ನೋಡ್ಕಂತಾಳ ಅದು ಕೊಪ್ಪಂಗಿಲ್ಲ ಏನಕ್ಕೆ ಅದಕ್ಕಾಗಿ ಆಯ್ತು ಬಾರಮ್ಮ ನಿನ್ನ ಇಷ್ಟದ ಅಂತ ನಾನು ಏನಕ್ಕೆ ಅವರ ಮನೆಯಲ್ಲಿ ಇರಕ್ಕೆ ಏನು ಪ್ರಾಬ್ಲಮ್ ನೂರ್ ಜನ ಇರ್ತಾರೆ ಹೆಂಗಿರ್ತೀರ ಇಲ್ಲಿ ಒಬ್ಬೊಬ್ರು ಒಂದೊಂದು ಏನೋ ಮುಚ್ಚಿಡ್ತಿದಾರ ಅವರು ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಅಮ್ಮ ಸರಿ ಈಗ ಇಲ್ಲಿ ಇರೋದಕ್ಕೆ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನಿ ನೋಡಿ ಪಾಪ ಅವರು ಕಷ್ಟಪಟ್ಟು ಕರ್ಕೊಂಬಂದಿದ್ದಾರೆ ನಿಜವಾಗ್ಲೂ ಅವ್ರು ಈ ಥರ ಯಾವತ್ತೂ ಮಾಡಿರಲ್ಲ ಇವತ್ತು ಯಾವತ್ತೂ ಈ ಥರ ಕಷ್ಟಪಟ್ಟಿರಲ್ಲ ನೋಡಿ ಸ್ಟೇಷನ್ಗೆಲ್ಲ ಹೋಗಿ ಫೋಟೋಸ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟು ಮೇಡಮ್ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ಆಯ್ತಾ ಸೀರಿಯಸ್ ಆಗಿ ಹೇಳ್ತೀನಿ ಒಬ್ಬರು ಹೆಣ್ಮಗಳಾಗಿ ಚಿತ್ರದುರ್ಗದಿಂದ ಕರ್ಕೊಂಬಂದು ಇಲ್ಲಿ ಒಂದು ಸೇಫಾಗಿ ಬಿಟ್ಟಿರೋದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ತಿಳಿಸ್ತೀನಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ರ ಆಮೇಲೆ ನಾವೇನಂದ್ರೆ ಇದನ್ನೂ ನೇರವಾಗಿ ಹೇಳ್ಬಿಡ್ತೀವಿ ಇಲ್ಲಿಂದ ಗೇಟಿಂದ ಆಚೆ ಕಳಿಸೋದಿಲ್ಲ ನಾಳೆ ಹೋಗ್ತೀನಿ ಅಂದ್ರೂ ನಾನು ಕಳಿಸೋದಿಲ್ಲ ಹಂಗೇನ ಕಳಿಸ್ಲೇಬೇಕಂದ್ರೆ ನೀವು ಬಂದೇ ಕರ್ಕೊಂಡು ಹೋಗ್ಬೇಕು ಹೇಳ್ತಿರೋದು ಅರ್ಥ ಆಯ್ತಮ್ಮ ಇಲ್ಲಿ ಮೊಬೈಲ್ ಕೊಡೋದಿಲ್ಲ ಮೊಬೈಲ್ ಫೋನ್ ಕೊಡೋದಿಲ್ಲ ಅಷ್ಟೇ ಮೊಬೈಲ್ ಕೊಡೋದಿಲ್ಲ ಗುಟ್ಕಾ ಕೊಡೋದಿಲ್ಲ ಇನ್ನೊಂದು ಮತ್ತೊಂದು ಯಾವುದು ಸಿಗೋದಿಲ್ಲ ಮೂಟ ಇರುತ್ತೆ ಮಲಗಕ್ಕೆ ಜಾಗ ಇರುತ್ತೆ ನನ್ನ ಕೈಲಾಗದು ಅಷ್ಟೇ ಸರಿನಮ್ಮ ಇರ್ತೀರಾ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವ್ರು ಬರುವಾಗ ನನಗೆ ಸ್ವಲ್ಪ ಡೌಟ್ ಬಂದಿದ್ದ ಕಾರಣ ಏನಪ್ಪ ಅಂದರೆ ಮುಖ ಮುಚ್ಕೋತೀವಿ ಕರೆತಮ್ಮ ಮುಖ ಮುಚ್ಕೋತಾ ಇದ್ರು ಯಾಕಂದ್ರೆ ಈಗ ಗೊತ್ತಿಲ್ದಿರೋರ್ನ ನಾನು ಸೇರಿಸ್ಕೋಬೇಕಂದಾಗ ನನಗೂ ಭಯ ಇರುತ್ತಲ್ವಮ್ಮ ಯಾರು ಏನೋ ಎಲ್ಲಿಂದ ಬಂದಿರ್ತಾರೋ ಆಮೇಲೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅದ್ರ ಮೇಲೆ ನನಗೆ ಸ್ವಲ್ಪ ಡೌಟ್ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳ ನನಗೂ ಗೊತ್ತಿಲ್ಲ ಆದರೆ ಪಾಪ ಅವ್ರ ಪಕ್ಕದ ಮನೆಯವರು ತುಂಬ ಕಷ್ಟಪಟ್ಟು ಕರ್ಕೊಂಡೋಗಿ ಸ್ಟೇಷನ್ ಲೆಟರ್ ಮಾಡಿ ಇಲ್ಲಿ ಕರ್ಕೊಂಬಂದಿರ್ತಾರೆ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಒಬ್ಬರು ಹೆಣ್ಮಗಳು ಬೀದಿ ಮಲಗಬಾರ್ದು ಅಂತ ಒಂದು ಸಹಾಯವನ್ನು ಮಾಡಿರ್ತಾರೆ ಸೊ ದಯವಿಟ್ಟು ಇವ್ರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಜನಸ್ನೇಹಿ ನಿರಾಶ್ರಿತಾಶ್ರಮ ನೆಲಮಂಗಲ ಸೊಂಡೆಗೋಪದಲ್ಲಿದೆ ಬಂದು ಕರ್ಕೊಂಡು ಹೋಗ್ಬೋದು ಆಮೇಲೆ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಮ್ಗೆ ಏನಾದರೂ ಗೊತ್ತಿದ್ರೆ ದಯಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ಕಳಿಸ್ಕೊಡ್ಬೋದು ಜೊತೆಗೆ ಕಾಲು ಕೂಡ ಮಾಡಿ ತಿಳಿಸ್ಬೋದು ಸೊ ನನ್ನ ಕೈಲಾದಷ್ಟು ಸೇವೆಯನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಪ್ರತಿಯೊಬ್ಬರು ಬರೋರು ಒಳ್ಳೆಯವರ ಕೆಟ್ಟವರು ಅಂತ ಡಿಸೈಡ್ ಮಾಡೋಷ್ಟು ನನಗೆ ಗೊತ್ತಿರಲ್ಲ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಂಠ ಮತ್ತು ಶನೇಶ್ವರ ಸ್ವಾಮಿಯವರು ಎಲ್ರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮ ಬಗ್ಗೆ ಅಮ್ಮ ಈ ಅಜ್ಜಿ ಯಾರು ಅಜ್ಜಿ ಯಾರು ಅಜ್ಜಿ ಅಜ್ಜಿ ಯಾರು ಇದು ಈ ಅಜ್ಜಿ ನೋಡಿದ್ದಮ್ಮ ನೀನು ಏನ್ ಹೆಸರು ಇವ್ರದ್ದು ಹೇಳಪ್ಪ ರೌಣಕಮ್ಮ ಏನ್ ಓದ್ತಾ ಇದ್ದೀರ ನಿಮ್ಮ ಅಜ್ಜಿನ ಇವರು ಕೇಳಿ ತಮಾಷೆಗೆ ಸೊ ಒಳ್ಳೇದಾಗ್ಲಿ ಆಯ್ತಮ್ಮ ಥ್ಯಾಂಕ್ ಯು ಕರ್ಕೊಂಬಂದಿದ್ದಕ್ಕೆ ನೀವು ಇದೆಲ್ಲೂ ಒಬ್ಬ ಚಿತ್ರದುರ್ಗ ಹೋಗ್ಬೇಕಲ್ವ ನಮ್ಮ ಹುಡುಗರು ಬರ್ತಾರೆ ಬಸ್ ಹತ್ತಿಸ್ತಾರೆ ಸೇಫ್ ಆಗಿ ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಥ್ಯಾಂಕ್ಸ್ ಅಮ್ಮ ಒಳ್ಳೇದು ಥ್ಯಾಂಕ್ ಯು ಇರ್ತೀರಮ್ಮ